ಪರಿಸ್ಥಿತಿಲಿ ಮಾತ್ರ ಈ ಮದುವೆ ನಡೆಯುತ್ತೆ. ಈ ಮದುವೆ ನಮಗೆ ಹೇಗ್ ಬೇಕೋ ಹಾಗೆ ಆಗ್ಬೇಕು, ಮತ್ತೆ ಈ ಮನೆಯಲ್ಲಂತೂ ಖಂಡಿತವಾಗ್ಲೂ ಬೇಡ. ನೀವು ಹೇಗೆ ಹೇಳ್ತಿರೋ ಹಾಗೆ ಮದುವೆ ನಡೆಯುತ್ತೆ, ನಾವು ಮದ್ವೆಗೆ ಸಿದ್ಧ ಇದ್ದೀವಿ. ಸರಿ, ನಾನು ವಿದ್ಯಾನ ಮದ್ವೆ ಆಗ್ತೀನಿ, ಆದ್ರೆ ಒಂದು ಕ್ಷಣನೂ ಇಲ್ಲಿರೋದಿಲ್ಲ. ದಯವಿಟ್ಟು ನಿಂತ್ಕೊಳ್ಳಿ. ಋಷಿ ಪ್ರಭು, ಈ ಮದ್ವೆ ಜವಾಬ್ದಾರಿ ಎಲ್ಲ ನೀವು ತಗೊಂಡಿದ್ರಿ ಅಲ್ವಾ? ಈಗ ನಿಮ್ಮಿಂದಾಗೆ ಎಲ್ಲ ಹಾಳಾಗೋಗಿದೆ. ಇದಕ್ಕೆ ನಿಮಗೆ ಯಾವತ್ತೂ ಕ್ಷಮಿಸೋದಿಲ್ಲ. ಇದನ್ನ ನೀವೇ ನೋಡ್ತೀರಿ, ಬರೀ ವೆಂಕಟಗಿರಿ ಅಲ್ಲ, ನಾಲ್ಕು ಕಡೆ ನಿಮ್ಮ ಹೆಸರು ಮಣ್ಪಾಲಾಗತ್ತೆ. ಮತ್ತೆ ನೀವು ಯಾವ ಕೆಲ್ಸಕ್ಕೂ ಬರಲ್ಲ. ನಡೀರಿ ಅಪ್ಪಾಜಿ. ನಡೀರಿ, ಮನೆಗೆ ಹೋಗೋಣ. ನಿಂತ್ಕೊಳ್ಳಿ ಮಹರ್ಷಿಗಳೇ. ನಿಮ್ಮಿಂದಾಗಿ ಬ್ರಾಹ್ಮಣರಿಗೆ ಅವಮಾನ ಆಗಿದೆ, ನನಗೇನು ಅರ್ಥ ಆಗ್ತಿಲ್ಲ. ಮೊದಲಿಗೆ ಶ್ರೀನಿವಾಸ ಮತ್ತೆ ಪದ್ಮಾವತಿ ಮದುವೆಗೆ ವಿಘ್ನ ಆಯ್ತು, ರಾಜ ಆಕಾಶರ ಉಡುಗೊರೆ ಎಲ್ಲ ಹಾಳಾಯ್ತು, ಈಗ ಇಲ್ಲೂ ಅದೇ ಆಯ್ತು. ಅದು ಸರಿ, ಇವರಿಂದಾಗಿ ವರನ ಕಡೆಯವರು ಬಾಯಿ ಬಂದಾಗ ಮಾತಾಡ್ಬಿಟ್ಟೋದ್ರು. ಇವರಿಂದ ತಮ್ಮ ಮನೆ ಲಕ್ಷ್ಮಿ, ತಮ್ಮ ಮಗಳು ಮನೆ ಬಿಟ್ಟು ಹೋಗೋದನ್ನ ತಡೆಯೋಕಾಗ್ಲಿಲ್ಲ. ನಮ್ಮ ಮಾನ ಮರ್ಯಾದೆನ ಹೇಗಾದ್ರೂ ಕಾಪಾಡ್ತಾರೆ. ನನ್ನನ್ನ ಕ್ಷಮಿಸ್ಬಿಡು ಮಗಳೇ, ನನ್ನನ್ನ ಕ್ಷಮಿಸ್ಬಿಡು. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಾನು ಹೇಗಾದ್ರೂ ಮಾಡಿ ನನ್ನ ಮಗಳು ಭಾರ್ಗವಿನ ಹುಡುಕಲೇಬೇಕು, ಆಮೇಲೆ ಇದೆಲ್ಲ ಸರಿ ಹೋಗೋದು. ನಿಮ್ಗೆ ತುಂಬಾ ಹಸ್ವಾಗಿರ್ಬೇಕಲ್ವಾ, ನೀವ್ ಇದನ್ ತಿನ್ನಿ. ಎಲ್ಲಿರ್ಬಹುದು ಉಮಾ, ಈ ಹಳ್ಳಿಲಿ ಎಲ್ಲಿ ಹುಡುಕ್ಲಿ ಅವಳನ್ನ? ಸಮಾಧಾನ ಮಾಡ್ಕೋ ಗೋವಿಂದರಾಜ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಶ್ರೀ, ನನ್ ಎಲ್ಲಾ ಕಡೆನೂ ಭಾರ್ಗವಿನ ಹುಡುಕ್ದೆ ಆದ್ರೆ ಅವಳು ಎಲ್ಲೂ ಸಿಗ್ಲಿಲ್ಲ. ನಾನ್ ಏನ್ ಅನ್ಕೊತಿದ್ದೆ ಅಂದ್ರೆ, ನೀನು ಭಾರ್ಗವಿನ ಪ್ರೀತಿಸ್ತಿದ್ಯಾ, ಮತ್ತ ಅವಳು ನೆನಪು ಯಾಕೆ ಆಗ್ತಿಲ್ಲ ನಿನಗೆ? ನಾನು ಯಾವುದೇ ಕಾರಣಕ್ಕೂ ಭಾರ್ಗವಿನ ನೆನಪು ಮಾಡ್ಕೊಳ್ದೇ ಇರೋ ಕ್ಷಣನೇ ಇಲ್ಲ. ಪ್ರತಿ ಕ್ಷಣ ನಾನು ಭಾರ್ಗವಿನ ನೆನಪು ಮಾಡ್ಕೋತೀನಿ ಗೋವಿಂದರಾಜ. ಅವಳಿಲ್ಲದೇ ಇರೋ ಈ ವಿರಹದ ನೋವು ಎಷ್ಟಿದೆ ಅಂತಂದ್ರೆ ನನ್ನ ಕಣ್ಣಿಂದ ಕಣ್ಣೀರು ಬರ್ತಿಲ್ಲ, ಮಾತು ಕೂಡ ಹೊರಗೆ ಬರ್ತಿಲ್ಲ. ನೀನ್ ಯಾಕೆ ನನಗೆ ಸಹಾಯ ಮಾಡ್ತಿಲ್ಲ ಭಾರ್ಗವಿನ ಹುಡುಕೋಕೆ? ನಾನು ಕೇವಲ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಆ ಒಂದು ಕ್ಷಣ ಆದಷ್ಟು ಬೇಗ ಬರುತ್ತೆ. ಯಾವ ಕ್ಷಣದ ಬಗ್ಗೆ ಮಾತಾಡ್ತಿದ್ಯಾ? ನಿನಗೆ ಗೊತ್ತಾಗತ್ತೆ, ಆದ್ರೆ ಸ್ವಲ್ಪ ತಾಳ್ಮೆ ಇಟ್ಕೋ. ಶ್ರೀನಿವಾಸ, ನಿಮ್ ಜೊತೆ ಏಕಾಂತದಲ್ಲಿ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಗೋವಿಂದರಾಜ, ನೀನ್ ಇಲ್ಲೇ ಇರೋ. ಪದ್ಮಾವತಿ, ನೀನ್ ಏನ್ ಹೇಳಬೇಕು ಅಂತಿದೆಯೋ ಅದನ್ನ ಇಲ್ಲೇ ಹೇಳಬೇಕು ಗೋವಿಂದರಾಜನ ಎದುರಿಗೆ. ಹಾಗಿದ್ರೆ ಕೇಳಿ, ನಮ್ಮ ಮದ್ವೆ ಆಗಿದ್ದ ದಿನದಿಂದಾನು ನಿಮ್ಮನ್ನ ಸಂತೋಷವಾಗಿಡೋದಕ್ಕೆಲ್ಲ ಮಾಡ್ತಿದ್ದೀನಿ, ಆದ್ರೆ ನಾನು ಏನ್ ಮಾಡ್ತಿದ್ದೀನೋ ಅದು ಅದರಿಂದ ನಿಮಗ್ ಸಮಾಧಾನನೇ ಇಲ್ಲ. ನಾನ್ ನಿಮ್ಮನ್ನ ನನಗ್ ನಿರಂತರ ಪ್ರೀತಿ ಕೊಡಿ ಅಂತ ಕೇಳ್ತಾನೆ ಇಲ್ಲ ಶ್ರೀನಿವಾಸ, ನಿಮ್ ಪತ್ನಿ ಅಂತ ಸ್ವೀಕಾರ ಮಾಡಿ ಅಂತಾನು ಕೇಳ್ತಿಲ್ಲ. ಆದ್ರೆ ನನಗೆ ಇಷ್ಟ ಆದ್ರೂ ಹೇಳಿ, ನಾನು ನಿಮ್ಗೆ
ಏನ್ ಮಾಡಿದ್ರೆ ಸಂತೋಷ ಆಗುತ್ತೆ ಅಂತ. ನನಗೆ ಯಾಕೋ ಈ ಸಮಯದಲ್ಲಿ ಇಲ್ಲಿಂದ ಹೋಗದೆ ಒಳ್ಳೇದನ್ಸುತ್ತೆ. ಎಲ್ಲೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳದ್ನಲ್ಲ ಗೋವಿಂದರಾಜ, ಈಗ ಮುಂದೆ ನಾನು ಏನ್ ಹೇಳ್ತೀನೋ ನೀನು ಕೇಳಿದ ಪ್ರಶ್ನೆಗೆ ಅದೇ ಉತ್ತರವಾಗತ್ತೆ. ಪದ್ಮಾವತಿ, ನನಗೆ ಚೆನ್ನಾಗಿ ಗೊತ್ತು, ಹಾಗೆ ಅರ್ಥ ಆಗತ್ತೆ. ಈ ಸಂಬಂಧನ ಮುಂದುವರಿಸೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಿದೀಯ. ಆದ್ರೆ ನಾನೇನು ಪ್ರಯತ್ನ ಮಾಡ್ತಿಲ್ಲ ಅನ್ನೋದು ಅರ್ಥ ಆಗತ್ತೆ. ಒಂದ್ ವೇಳೆ ನಿನಗೇನಾದ್ರೂ ಗೊತ್ತಾಗ್ಲೇಬೇಕು ಅಂದ್ರೆ, ನಾನ್ ಸಂತೋಷವಾಗಿರ್ಬೇಕು ಅಂದ್ರೆ ನೀನೇನ್ ಮಾಡ್ಬೇಕು ಅಂತ ಅದನ್ನ ಇವತ್ತೇ ಹೇಳ್ಬಿಡ್ತೇನೆ. ನೀವ್ ಒಂದ್ಸಲ ಹೇಳ್ಬಿಡಿ ನಿಮ್ಗೆ ಯಾವ್ದ್ರಿಂದ ಸಂತೋಷ ಸಿಗುತ್ತೆ ಅಂತ ಶ್ರೀನಿವಾಸ. ಯಾಕಂದ್ರೆ ನಮ್ಮ ಮದ್ವೆಗ್ ಮುಂಚೆ ನೀವು ಯಾವಾಗ್ಲೂ ಸಂತೋಷವಾಗಿರ್ತಿದ್ರಿ ಶ್ರೀನಿವಾಸ. ನೀನೇನೋ ನನ್ನನ್ನ ಪಡ್ಕೊಂಬಟ್ಟೆ ಪದ್ಮಾವತಿ, ಆದ್ರೆ ನಾನು ನನ್ನ ಹೃದಯದ ಸಂತೋಷನ ಕಳ್ಕೊಂಬಿಟ್ನಲ್ಲ. ನಾನು ನಿನಗೆ ಎಲ್ಲ ಸತ್ಯನೂ ಮುಂಚೆ ಹೇಳಿದ್ದೀನಿ ಪದ್ಮಾವತಿ, ನಿನಗೆಲ್ಲ ಗೊತ್ತಿದೆ. ನಾನು ಭಾರ್ಗವಿನ ಹುಡುಕ್ಲೇಬೇಕು ಪದ್ಮಾವತಿ. ಅವಳು ಹುಷಾರಾಗಿದ್ದಾಳೋ ಇಲ್ವೋ ಅಂತ ನನಗೆ ಗೊತ್ತಾಗೋವರೆಗೂ ನಾನು ಹೇಗೆ ಸಂತೋಷವಾಗಿರೋಕ್ಕಾಗತ್ತೆ? ಭಾರ್ಗವಿ ಸುಖವಾಗಿದ್ದಾಳೆ ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ನೀವು ಸಂತೋಷವಾಗಿರ್ತೀರಾ ಶ್ರೀನಿವಾಸ? ಆದ್ರೆ ಭಾರ್ಗವಿನ ನೀನ್ ಹುಡುಕ್ತೀಯ. ನಾನು ಹೇಳಿದ್ನಲ್ಲ ನಿಮ್ಗೆ, ನಿಮ್ ಪ್ರೀತಿನ ಪಡೆಯೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡೋಕ್ ತಯಾರಿದ್ದೀನಿ ಶ್ರೀನಿವಾಸ. ಭಾರ್ಗವಿನ ಹುಡುಕೋದ್ರಿಂದ ನಿಮಗ್ ಸಂತೋಷ ಸಿಗೋದಾದ್ರೆ ನಾನು ಅದಕ್ಕೂ ಕೂಡ ತಯಾರಿದ್ದೀನಿ. ಬೇಗ ಬೇಗ ಮಾಡಿ, ಬೇಗ ಮಾಡ್ಲಿಲ್ಲ ಅಂದ್ರೆ ಒಂದ್ ಸವಾಕಲ್ ಕಾಸು ಸಿಗಲ್ಲ. ಮಾಡೋ ಎಂಥ ಕ್ರೂರ ಮನುಷ್ಯ ಇವನು. ಇದನ್ನ ಗಿರ್ವಿ ಇಟ್ರೆ ಪೂರ್ತಿ 5,000 ತಾಮ್ರದ ನಾಣ್ಯ ಕೊಡ್ತೀನಿ, ಬದ್ಲಿಗೆ ಪ್ರತಿ ತಿಂಗಳು %20 ಬಡ್ಡಿ ತಗೋತೀನಿ. ಈ ತುಂಬಾ ಜಾಸ್ತಿ ಆಯ್ತಲ್ಲ, 3 ತಿಂಗಳು ಅಷ್ಟೇ, ಅದಕ್ಕೆ 500-800 ಹೆಂಗ್ ಕೊಡ್ಲಿ? ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನನ್ನ ಪರಿಸ್ಥಿತಿ ಏನಾಗ್ಬೇಕು? ನನ್ನ ವ್ಯಾಪಾರ ಬಡ್ಡಿ ಮೇಲೆ ನಡೀತಿರೋದು, ಪೂರ್ತಿ 500 ಕೊಡ್ತಾ ಇದ್ದೀನಿ. ಇದು ನಿನಗೆ ಒಪ್ಪಿಗೆ ಇಲ್ಲ ಅಂದ್ರೆ ಬೇರೆ ಯಾರ ಹತ್ರನಾದ್ರೂ ತಗೋ ಹೋಗು, ತಗೊಂಡೋಗ. ಸರಿ, ನಾನು ಕೊಡ್ತೀನಿ. ಆಹಾ, ಈ ಬಡವರಿಗೆ ಮೋಸ ಮಾಡೋದು ಎಷ್ಟು ಸುಲಭ. ಈ ಆಚಾರ್ಯ ಇಷ್ಟೊಂದು ಅತಿ ಆಸೆ ತೋರಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಕರುಣೆಯಿಂದ ಅವ್ನ ಸಹಾಯ ಮಾಡಿದ್ರೆ ನಾರಾಯಣ ನಾರಾಯಣ ಇವನಿಗೆ ಒಳ್ಳೇದ್ ಮಾಡ್ತಿದ್ರು. ಆದ್ರೆ ಇಲ್ಲ, ಆ ಹೆಂಗಸು ಎಷ್ಟು ನೋವಲ್ಲಿರ್ತಾಳು. ನನಗೆ ಯಾಕೋ ಹೇಗನ್ನಿಸ್ತಿದೆ ಅಂದ್ರೆ ಶ್ರೀ, ಇದನ್ನೆಲ್ಲ ಮಾಡಿ ನಿನ್ನ ನೋವು ಇನ್ನೂ ಹೆಚ್ಚಾಗತ್ತೆ ಅಂತ. ಯಾರನ್ನಾದ್ರೂ ಪ್ರೀತಿಸಿದ್ರೆ ಕೇವಲ ಸಮಸ್ಯೆಗಳು ಬರೋದಿಲ್ಲ ಗೋವಿಂದರಾಜ, ಪರೀಕ್ಷೆಗಳು ಎದುರಾಗತ್ತೆ. ಈ ಎಲ್ಲ ಪರೀಕ್ಷೆಗಳಿಂದಾನೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗತ್ತೆ. ಈಗ ನಡೆಯೋದು ಅದೇನೆ, ಯಾರು ನನ್ನ ಜೊತೆ ಇಲ್ವೋ ಅವರೆಲ್ಲರ ಜೀವನದಲ್ಲೂ ಇದೇ ನಡೆಯೋದು. ಆದ್ರೆ ಈಗ ಇದರ ಅರ್ಥ ಏನು ಶ್ರೀ? ಇದರ ಅರ್ಥ ಏನು ಅಂದ್ರೆ, ಭಾರ್ಗವಿ ಜೊತೆ ಯಾರಿಗೆಲ್ಲ ಸಂಬಂಧ ಇದೆಯೋ ಪ್ರತಿಯೊಬ್ಬ ವ್ಯಕ್ತಿನೂ ಅವಳನ್ನು ಹುಡುಕೋ ಪ್ರಯತ್ನ ಮಾಡ್ತಾನೆ. ಅದು ಪದ್ಮಾವತಿ ಆಗಿರಬಹುದು, ರಾಜಕುಮಾರ ವಾಸು ಆಗಿರಬಹುದು, ಅಥವಾ ಭೃಗು ಮಹರ್ಷಿಗಳಾಗಿರಬಹುದು. ಭಾರ್ಗವಿ ಯಾಕಿಲ್ಲಿಂದ ಹೋದ್ಲು ಅಂತ, ಭಾರ್ಗವಿನ ಇವರೆಲ್ಲರೂ ಯಾಕೆ ಹುಡುಕ್ತಿದ್ದಾರೆ ಅಂತ ಯಾವಾಗ ಎಲ್ರಿಗೂ ಅರ್ಥ ಆಗುತ್ತೋ ಆ ಕ್ಷಣ ಅವರೆಲ್ರಿಗೂ ಕೂಡ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಕಾಯ್ತಿದ್ರು. ಆಗ ಆ ಕ್ಷಣದಲ್ಲಿ ಈ ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರ ಜೀವನದಲ್ಲಿ ಬದಲಾವಣೆ ಆಗತ್ತೆ. ನಿನ್ನ ಜೊತೆ ಇಲ್ಲದೆ ಇರಬಹುದು ಶ್ರೀನಿವಾಸ, ಆದ್ರೆ ನಿನ್ನ ನೆನಪುಗಳು ಯಾವಾಗ್ಲೂ ನನ್ನ ಜೊತೆನೇ ಇರುತ್ತೆ.
ನಿನ್ನ ನೆನಪು ಯಾವಾಗ್ಲೂ ನನ್ನ ಜೊತೆ ಖಂಡಿತವಾಗ್ಲೂ ಇರುತ್ತೆ ಭಾರ್ಗವಿ. ಯಾವ ಪ್ರಪಂಚ ಇಲ್ಲಿವರೆಗೂ ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಕೆ ಆಗ್ಲಿಲ್ವೋ ಈಗ ಅರ್ಥ ಮಾಡ್ಕೊಳ್ಳುತ್ತೆ. ಭೃಗು ಮಹರ್ಷಿಗಳಿಗೂ ಅರ್ಥ ಆಗುತ್ತೆ.